ಕಂಟೆಂಟ್ ಹೇಳ್ತಾರೆ. ಕಂಟೆಂಟ್ ಫಸ್ಟ್ ಹೇಳಿ, ಕಂಟೆಂಟ್ ಹೇಳ್ತೀನಿ ಕೇಳಿಲ್ಲಿ, ಫಸ್ಟ್ ಕಂಟೆಂಟ್ ಹೇಳ್ಬಿಟ್ಟು ಕಂಟೆಂಟ್ ಹೇಳ್ತೀನಿ ಕೇಳಿಲ್ಲಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಕಂಟೆಂಟ್ ಹೇಳ್ತೀನಿ ಕೇಳಿಲ್ಲಿ. ನನಗೆ ಡಿ ಕೆ ಶಿವಕುಮಾರ್ ಅವರು ಫೋನ್, ಅಂದರೆ ಎಲ್ಲ ಎಲ್ಲ ಶಿವರಾಮೇಗೌಡರು ಡಿ ಕೆ ಶಿವಕುಮಾರ್ ಅವ್ರಿಗೆ ಫೋನ್ ಮಾಡಿಕೊಟ್ರು. ಫೋನ್ ಮಾಡಿ ಕೊಟ್ಟ ಮೇಲೆ ಅಲ್ಲಿ ಕೇಸ್ ಬಗ್ಗೆ ಚರ್ಚೆ ಮಾಡಿದರು, ಯಾವುದು ಈಗ ಇರೋವಂಥ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರಲ್ಲಿ. ಚರ್ಚೆ ಮಾಡಿದ ನಂತರ ಅಲ್ಲಿ ನಾನು ಆ ಕಂಪ್ಲೇಂಟ್ ಕೊಡೋವಂಥವ್ರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಅವರು ಬಂದರು ಮಾತ್ರ ಆಗ್ತದಲ್ಲಿ, ಯಾರ್ಯಾರು ಬಂದು ಸುಮ್ಮನೆ ಬಂದು ಸ್ಟೇಟ್ಮೆಂಟ್ ಕೊಟ್ಟವ್ರು ಪ್ರಯೋಜನ ಆಗಲ್ಲ, ಅಲ್ಲಿ ಅವರು ಬಿಗಿಯಾಗಿ ನಿಂತರು ಮಾತ್ರ ಅನುಕೂಲ ಆಗ್ತದೆ ಅಂತೇಳಿ ನಾನು ಅದನ್ನು ಹೇಳ್ತೀನಿ ಅಲ್ಲಿ ಅವ್ರದ್ದು ಬಾಯಿ ಬಿಡಿಸ್ಕೊಳಕಲ್ಲಿ. ಆಗ ಅವ್ರೇನು ಹೇಳ್ತಾರೆ ಅಂತ ಅಂದರೆ, ಹೌದಪ್ಪ ಸದ್ಯ ಇಷ್ಟನ್ನ ಮಾಡ್ತಿದ್ದೀವಲ್ಲ ಮರ ನಾವಲ್ಲಿ, ಹಾಂ ಅದನ್ನು ಮಾಡೋಕ್ಕಾಗ್ತಿಲ್ಲ ಯಾರು ಇಲ್ಲಿ, ಇವಾಗ ನಾವು ಮಾಡಿದ್ವಲ್ಲ ಅದು ಖುಷಿ ಪಡಿ ಅಂತ ಹೇಳ್ತಾರೆ. ಇದು ಪಾಯಿಂಟ್ಸ್ ಅಷ್ಟೇ. ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಅಂದ್ರಲ್ಲಿ, ನಿನ್ನೆ ತುರ್ತು ಅಧಿಕಾರಿಗಳ ಸಭೆಯನ್ನು ಕರೆದು ಅಲ್ಲಿ ಅಶ್ಲೀಲ ವಿಡಿಯೋ ಬಗ್ಗೆ ಬಿಟ್ಬಿಟ್ರಿ ಇವರು, ಅವರ ಸಂತ್ರಸ್ತ ಮಹಿಳೆಯರ ಬಗ್ಗೆ ಬಿಟ್ಟೇ ಬಿಟ್ರು ಲೆಕ್ಕನೇ ಇಲ್ಲ ಅಲ್ಲಿ. ಆದರೆ ವಿಡಿಯೋ ಹಂಚಿಕೆ ಮಾಡಿರು ಯಾರು ಅನ್ನೋದ್ರ ಬಗ್ಗೆ ದೇವರಾಜೇಗೌಡರನ್ನು ಫಿಕ್ಸ್ ಮಾಡಬೇಕು ಅನ್ನೋ ಭಾವನೆಯಲ್ಲಿ ನನಗೆ ಮತ್ತೆ ಒಂದು ನೋಟಿಸ್ನ ಜಾರಿ ಮಾಡೋದಕ್ಕೆ ತುರ್ತು ಸಭೆಯನ್ನು ಕರೆದು ಮಾತಾಡಿದರು. ನನಗೆ ಎಸ್ ಐ ಟಿ ಅಧಿಕಾರಿಗಳಿಂದ ಫೋನ್ ಬಂತು ನಮಗೆ ಇಲ್ಲಿ, ನಾಳೆ ನಿಮಗೆ ನೋಟಿಸ್ ಬರ್ತದೆ ನೀವು ಬರಬೇಕು ನೀವು ಅಂತೇಳಿ. ಸಾಕ್ಷಿ ವಿಚಾರಣೆಯಲ್ಲಿ ನಾನೇನು ನನ್ನದಿದ್ದುದೇನು ಅಂತಂದರೆ, ನನ್ನ ಹತ್ರ ಕ್ಲೈಂಟ್ ಕಕ್ಷಿದಾರ ಯಾವ ಬಂದ, ಏನು ಕೊಟ್ಟ ನನಗೆ ಅಲ್ಲಿ, ಏನು ಮಾಡ್ದ ಅಂತೇಳಿ. ಇದು ಎಂಟೈರ್ ಗೇಮ್ನ ಎಂಟೈರ್ ಗೇಮ್ ಪ್ಲೇ ಮಾಸ್ಟರ್ ಮೈಂಡ್ ಯಾರು ಅಂತಂದರೆ ಡಿ ಕೆ ಶಿವಕುಮಾರ್ ಅನ್ನೋದಕ್ಕೋಸ್ಕರನೇ ನಿಮಗೆ ಅದನ್ನು ಆನ್ ಮಾಡಿದ್ದೆ ಅಷ್ಟೇ, ಬೇರೆ ಏನೇನಿಲ್ಲ ನನಗೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.